ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು ಶ್ರೋತ್ರಿಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮದ್ ಭಾಗವತದ ಸಪ್ತಮ ಸ್ಕಂದದಲ್ಲಿ ನಾರದನು ಧರ್ಮರಾಜನಿಗೆ ಆಶ್ರಮ ಧರ್ಮಗಳನ್ನು ವಿವರಿಸಿದುದು ಎಂಬ ಹನ್ನೆರಡನೆಯ ಅಧ್ಯಾಯಕ್ಕೆ ಸ್ವಾಗತ ಓ ಧರ್ಮರಾಜ ಇದುವರೆಗೆ ಬ್ರಾಹ್ಮಣಾದಿ ವರ್ಣಗಳ ಧರ್ಮವನ್ನು ವಿವರಿಸುವುದಾಯಿತು ಇನ್ನು ಆಶ್ರಮ ಧರ್ಮಗಳನ್ನು ಹೇಳುವೆನು ಕೇಳು ಆಶ್ರಮಗಳಲ್ಲಿ ಬ್ರಹ್ಮಚರ್ಯವೇ ಮೊದಲನೆಯದು ಬ್ರಹ್ಮಚಾರಿಯು ಗುರುಕುಲದಲ್ಲಿಯೇ ವಾಸ ಮಾಡುತ್ತಾ ಹಿತೇಂದ್ರಿಯನಾಗಿ ಗುರುವಿಗೆ ಹಿತವಾದ ಕಾರ್ಯವನ್ನೇ ಆಚರಿಸುತ್ತಿರಬೇಕು ಆ ಗುರುವಿನಲ್ಲಿ ಪೂರ್ಣ ವಿಶ್ವಾಸದಿಂದಿರಬೇಕು ದಾಸನಂತೆ ಅವನ ಸೇವೆಯನ್ನು ಮಾಡಬೇಕು ಪ್ರಾತಃ ಸಾಯಂಕಾಲಗಳೆರಡರಲ್ಲಿಯೂ ಗುರುಗಳನ್ನು ಸೂರ್ಯಾಗ್ನಿಗಳನ್ನು ಇತರ ದೇವತೆಗಳನ್ನು ಉಪಾಸನೆ ಮಾಡಬೇಕು ಹಾಗೆಯೇ ಪ್ರಾತಃ ಸಾಯಂಕಾಲಗಳಲ್ಲಿ ಎಚ್ಚರದಿಂದ ಗಾಯತ್ರಿಯನ್ನು ಜಪಿಸಬೇಕು ಉಚಿತ ಕಾಲಗಳಲ್ಲಿ ತನ್ನ ಗುರುವು ಕರೆದಾಗ ಅವನ ಬಳಿಗೆ ಹೋಗಿ ವೇದಾಧ್ಯಯನವನ್ನು ಮಾಡಬೇಕು ಅಧ್ಯಯನ ಪ್ರಾರಂಭದಲ್ಲಿಯೂ ಕೊನೆಯಲ್ಲಿಯೂ ಗುರುವಿನ ಪಾದಗಳನ್ನು ಹಿಡಿದು ನಮಸ್ಕರಿಸಬೇಕು ಮತ್ತು ಬ್ರಹ್ಮಚಾರಿಯು ಮುಂಜಿ ಕೃಷ್ಣಾಜಿನ ಜಟೆ ದಂಡ ಕಮಂಡಲು ಯಜ್ಞೋಪವೀತ ದರ್ಭೆಯ ಪವಿತ್ರ ಇವುಗಳನ್ನು ಯಾವಾಗಲೂ ಧರಿಸಿರಬೇಕು ಹಗಲು ರಾತ್ರಿಗಳೆರಡರಲ್ಲಿಯೂ ಭಿಕ್ಷೆ ಮಾಡಿ ತಂದ ಅನ್ನವನ್ನು ತನ್ನ ಗುರುವಿನ ಕೈಗೊಪ್ಪಿಸಿ ಅವನ ಅನುಮತಿಯು ಅವನು ಅನುಮತಿಯನ್ನು ಕೊಟ್ಟ ಪಕ್ಷದಲ್ಲಿ ಆ ಶೇಷವನ್ನು ತಾನು ಭುಜಿಸಬೇಕು ಆ ಗುರುವು ಅನುಮತಿಸದ ಕಾಲದಲ್ಲಿ ಉಪವಾಸದಿಂದಲೇ ಇರಬೇಕು ಆಹಾರವನ್ನು ಮಿತವಾಗಿ ಭುಜಿಸುತ್ತ ಸದಾಚಾರ ಪರನಾಗಿ ಆಯಾ ಕಾರ್ಯಗಳನ್ನು ಶ್ರದ್ಧೆಯಿಂದ ನಡೆಸಬೇಕು ಇಂದ್ರಿಯಗಳನ್ನು ಸಂಪೂರ್ಣವಾಗಿ ನಿಗ್ರಹಿಸಿಡಬೇಕು ಅವಶ್ಯವಿದ್ದಾಗ ಹೊರತು ಸ್ತ್ರೀಯರೊಡನೆಯೂ ಸ್ತ್ರೀಯರಲ್ಲಿ ಮೋಹವುಳ್ಳವರೊಡನೆಯೂ ಮಾತಾಡಬಾರದು ಸ್ತ್ರೀ ವಿಷಯವಾದ ಮಾತುಕತೆಗಳನ್ನು ಸಂಪೂರ್ಣವಾಗಿ ತ್ಯಜಿಸಬೇಕು ಗೃಹಸ್ಥ ಧರ್ಮಗಳಿಗೆ ಸ್ವಲ್ಪವೂ ಮನಸ್ಸು ಕೊಡದೆ ದೃಢ ದೃಢ ಬ್ರಹ್ಮಚರ್ಯೆಯಲ್ಲಿ ಇರಬೇಕು ಸ್ತ್ರೀಯರಿಂದ ಸ್ತ್ರೀಯರಿದ್ದ ಕಡೆಗೆ ಸುಳಿಯಬಾರದು ಇಂದ್ರಿಯಗಳು ಬಹಳ ಬಲಿಷ್ಠಗಳಾದುದರಿಂದ ಸ್ವಲ್ಪ ಮಾತ್ರದ ಅವಕಾಶವನ್ನು ಕೊಟ್ಟರು ಕೇವಲ ವಿರಕ್ತನಾದ ಸನ್ಯಾಸಿಯ ಮನಸ್ಸನ್ನಾದರೂ ತಮ್ಮ ಕಡೆಗೆ ಸೆಳೆದು ಬಿಡುವವು ತಲೆ ಬಾಚುವುದು ಮೈಯೊತ್ತುವುದು ಸ್ನಾನ ಮಾಡಿಸುವುದು ಬೆಂಗನ ಮಾಡಿಸುವುದು ಇಂತಹ ಕಾರ್ಯಗಳನ್ನು ಸ್ತ್ರೀಯರ ಕೈಯಿಂದ ಮಾಡಿಸಿಕೊಳ್ಳಬಾರದು ಯೌವನವತಿಯರಾದ ಗುರುಪತ್ನಿಯರು ಇಂತಹ ಕಾರ್ಯಕ್ಕೆ ಬಂದಾಗ ಅವರನ್ನು ಬೇಡವೆಂದೇ ನಿಷೇಧಿಸಬೇಕು ಓ ಧರ್ಮರಾಜ ಸ್ತ್ರೀಯರನ್ನು ಅಗ್ನಿಗೂ ಪುರುಷನನ್ನು ತುಪ್ಪದ ಗಡಿಗೆಗೂ ಸಮಾನವೆಂದು ತಿಳಿ ಇವೆರಡನ್ನು ಒಂದು ಕಡೆಯಲ್ಲಿಟ್ಟರೆ ತುಪ್ಪವು ಕರೆಗೆ ಬೀಳುವುದೇ ನಿಶ್ಚಯವಲ್ಲವೇ ಹಾಗೆಯೇ ಸ್ತ್ರೀಯರ ಸಹವಾಸದಿಂದ ಪುರುಷನ ಮನಸ್ಸು ಕರಗುವುದರಲ್ಲಿ ಸಂದೇಹವೇನು ಆದುದರಿಂದ ಪುರುಷನು ತನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗಳೊಡನೆಯಾದರೂ ರಹಸ್ಯ ಸ್ಥಳದಲ್ಲಿ ನಿಲ್ಲಬಾರದು ಉಚಿತ ಕಾಲಗಳಲ್ಲಿ ಅವರಿಗೆ ಅವಶ್ಯವಿದ್ದ ಕಾರ್ಯವನ್ನು ಮಾತ್ರ ನಡೆಸಬೇಕು ಈ ನಿಯಮವು ಬ್ರಹ್ಮಚಾರಿಗೆ ಮಾತ್ರವೇ ಅಲ್ಲದೆ ಬ್ರಹ್ಮೋಪಾಸನದಲ್ಲಿ ನಿರತನಾಗಬೇಕೆಂಬ ಯತಿಯು ಕೂಡ ಆ ಸ್ತ್ರೀಯರ ಸಹವಾಸವನ್ನು ಅವರ ವಿಷಯವಾದ ಮಾತುಗಳನ್ನು ಸಂಪೂರ್ಣವಾಗಿ ತ್ಯಜಿಸಬೇಕು ಪರಮೇಶ್ವರನು ತನ್ನ ಮಾಯೆಯಿಂದ ಜೀವನಿಗೆ ಶರೀರಗಳನ್ನು ಕಲ್ಪಿಸಿಡುವನು ಆ ಶರೀರವೇ ಜೀವನಿಗೆ ಆತ್ಮವೆಂಬ ಭ್ರಾಂತಿಯನ್ನು ಉಂಟು ಮಾಡುವುದು ಈ ಶರೀರವನ್ನು ಭಗವಂತನು ಕಾರ್ಯ ಸಮರ್ಥವನ್ನಾಗಿ ಮಾಡಿಟ್ಟಿರುವವರೆಗೂ ನಾನೇ ದೇವತೆ ನಾನೇ ಮನುಷ್ಯನು ಎಂಬ ಭೇದ ಬುದ್ಧಿಗಳೆಲ್ಲವೂ ಅನುಸರಿಸಿ ಬರುವವು ಈ ಭೇದ ಬುದ್ಧಿ ಇರುವವರೆಗೆ ಉತ್ತಮ ಪುರುಷಾರ್ಥವಾದ ಮೋಕ್ಷವು ಕೈಗೂಡಲಾರದು ಹಾಗಿದ್ದರೂ ಈ ಭೇದ ಬುದ್ಧಿಯು ತಪ್ಪುವವರೆಗೆ ಮನುಷ್ಯನು ತನಗೆ ಶರೀರದ ಮೂಲಕವಾಗಿ ಬಂದ ಆಯಾ ವರ್ಣಾಶ್ರಮ ಭೇದಗಳನ್ನು ಅನುಸರಿಸಿ ಆಯಾ ಧರ್ಮಗಳನ್ನು ತಪ್ಪದೆ ನಡೆಸುತ್ತಾ ಬಂದ ಪಕ್ಷದಲ್ಲಿ ಅದರಿಂದ ಕ್ರಮವಾಗಿ ಅಭೇದ ಬುದ್ಧಿಯನ್ನು ಉಂಟು ಮಾಡತಕ್ಕ ಅಜ್ಞಾನವು ತಾನಾಗಿಯೇ ನೀಗುವುದು ಆತ್ಮ ಪರಮಾತ್ಮ ವಿವೇಕವು ಹುಟ್ಟುವುದು ಕೊನೆ ಮೋಕ್ಷವು ಲಭಿಸುವುದು ಕಾಯಕವಾಗಿ ಬ್ರಹ್ಮಚಾರಿಗಳಿಗೆ ವಿಧಿಸಲ್ಪಟ್ಟ ನಿಯಮಗಳನ್ನೇ ಬ್ರಹ್ಮೋಪಾಸನದಲ್ಲಿರುವ ಸನ್ಯಾಸಿಗಳು ಗೃಹಸ್ಥರು ಅವಶ್ಯವಾಗಿ ನಡೆಸುತ್ತಾ ಬರಬೇಕು ಆದರೆ ಗೃಹಸ್ಥ ಧರ್ಮಗಳಲ್ಲಿ ಮಾತ್ರ ಕೆಲವು ವಿಶೇಷಗಳುಂಟು ಗೃಹಸ್ಥನಿಗೆ ಋತುಕಾಲಗಳಲ್ಲಿ ಸ್ತ್ರೀ ಸಂಭೋಗವುಂಟು ಆದುದರಿಂದ ಅವನಿಗೆ ಬ್ರಹ್ಮಚರ್ಯವೆಂಬುದು ನಿತ್ಯವಲ್ಲ ಸ್ತ್ರೀ ಸಂಘವಿಲ್ಲದ ಕಾಲದಲ್ಲಿ ಗ್ರಹಸ್ಥನು ಪೂರ್ಣ ಬ್ರಹ್ಮಚರ್ಯದಲ್ಲಿತ್ತಂತೆಯೇ ಭಾವಿಸಲ್ಪಡುವನು ಬ್ರಹ್ಮಚರ್ಯವನ್ನು ಸರಿಯಾಗಿ ಅನುಷ್ಠಿಸತಕ್ಕವರು ಮೈಗೆ ಎಣ್ಣೆಯನ್ನೊತ್ತಿಸುವುದು ಅಭ್ಯಂಗನ ಮಾಡುವುದು ಕಣ್ಣಿಗೆ ಕಪ್ಪನ್ನಿಡುವುದು ಮೈಯೊತ್ತಿಸುವುದು ಸ್ತ್ರೀ ಪ್ರತಿಮೆಗಳನ್ನು ಬರೆಸುವುದು ಮದ್ಯ ಮಾಂಸಗಳನ್ನು ಸೇವಿಸುವುದು ಪುಷ್ಪಗಳನ್ನು ಮುಡಿಯುವುದು ಮೈಗೆ ಗಂಧವನ್ನು ಲೇಪಿಸುವುದು ಇತರ ದೇಹ ಅಲಂಕಾರಗಳನ್ನು ಮಾಡಿಸಿಕೊಳ್ಳುವುದು ಈ ಕಾರ್ಯಗಳೆಲ್ಲವನ್ನು ಸಂಪೂರ್ಣವಾಗಿ ತ್ಯಜಿಸಬೇಕು ದೃಢ ವ್ರತವನ್ನು ಹಿಡಿದ ಗೃಹಸ್ಥರು ಈ ನಿಯಮಗಳಿಂದಲೇ ನಡೆದುಕೊಳ್ಳಬೇಕು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯರೆಂಬ ಮೂರು ವರ್ಣದವರು ಬ್ರಹ್ಮಚರ್ಯದಿಂದ ಗುರುಕುಲ ಮಾಸವನ್ನು ಮಾಡುತ್ತಾ ಆ ರಂಗಗಳೊಡನೆಯೇ ಆ ರಂಗಗಳೊಡನೆಯೇ ಉಪನಿಷತ್ತುಗಳೊಡನೆಯೂ ಆ ರಂಗಗಳೊಡನೆಯೂ ಉಪನಿಷತ್ತುಗಳೊಡನೆಯೂ ವೇದಗಳನ್ನು ಓದಿ ತಮ್ಮ ಬುದ್ಧಿಬಲವಿದ್ದಷ್ಟು ಆ ವೇದಗಳ ಅರ್ಥವನ್ನು ತಿಳಿದುಕೊಳ್ಳಬೇಕು ಬ್ರಹ್ಮಚಾರಿಯು ಹೀಗೆ ವೇದಾಧ್ಯಯನವನ್ನು ಮುಗಿಸಿದ ಮೇಲೆ ನನಗೆ ಶಕ್ತಿಗಿದ್ದಷ್ಟು ಗುರುದಕ್ಷಿಣೆಯನ್ನು ಸಮರ್ಪಿಸಿ ಆ ಗುರುವಿನ ಅನುಮತಿಯನ್ನು ಪಡೆದ ಮೇಲೆ ಗೃಹಸ್ಥ ಧರ್ಮವನ್ನಾಗಲಿ ಇಲ್ಲವೇ ಸನ್ಯಾಸಾಶ್ರಮವನ್ನಾಗಲಿ ಕೈಗೊಳ್ಳಬಹುದು ಗೃಹಸ್ಥ ಧರ್ಮದಲ್ಲಿ ಇರತಕ್ಕವನು ಅದರಿಂದ ಸನ್ಯಾಸಾಶ್ರಮಕ್ಕಾಗಲಿ ವಾನಪ್ರಸ್ಥಾಶ್ರಮಕ್ಕಾಗಲಿ ಪ್ರವೇಶಿಸಬಹುದು ಬ್ರಹ್ಮಚಾರಿಗಳು ಗೃಹಸ್ಥರು ತಮ್ಮ ತಮ್ಮ ಆಶ್ರಮ ಧರ್ಮಗಳಲ್ಲಿಯೇ ನಿಂತರೂ ನಿಲ್ಲಬಹುದು ಮೇಲೆ ಹೇಳಿದ ಎಲ್ಲಾ ಆಶ್ರಮಗಳಲ್ಲಿ ಇರತಕ್ಕವರು ಕೂಡ ಅಗ್ನಿಯಲ್ಲಿಯೂ ಗುರುವಿನಲ್ಲಿಯೂ ತನ್ನಲ್ಲಿಯೂ ಸಮಸ್ತ ಭೂತಗಳಲ್ಲಿಯೂ ಭಗವಂತನು ಅಂತರ್ಯಾಮಿಯಾಗಿ ನೆಲೆಗೊಂಡು ನಿಯಮಿಸುತ್ತಿರುವನೆಂದು ಹಾಗಿದ್ದರೂ ಆ ಆಶ್ರಯ ವಸ್ತುಗಳಲ್ಲಿರುವ ದೋಷಕ್ಕೆ ಅವನು ಗುರಿಯಾಗ ತಕ್ಕವನಲ್ಲವೆಂದು ತತ್ವವನ್ನು ಚೆನ್ನಾಗಿ ಭಾವಿಸಿ ತಿಳಿಯಬೇಕು ಬ್ರಹ್ಮಚರ್ಯಾದಿ ಆಶ್ರಮಗಳಲ್ಲಿ ಯಾವುದನ್ನು ಹಿಡಿದರೂ ಆಯಾ ಆಶ್ರಮ ಧರ್ಮಗಳನ್ನು ತಪ್ಪದೆ ನಡೆಸುತ್ತಾ ಬಂದರೆ ಅದರಿಂದ ಕ್ರಮವಾಗಿ ತತ್ವತ್ರಯ ಜ್ಞಾನ ಉಂಟಾಗಿ ಕೊನೆಗೆ ಬ್ರಹ್ಮಸಾಯುಜ್ಯವನ್ನು ಪಡೆಯಬಹುದು ಓ ರಾಜೇಂದ್ರ ಮಹರ್ಷಿಗಳು ಆಧರಿಸತಕ್ಕ ವಾನಪ್ರಸ್ಥ ಧರ್ಮಗಳನ್ನು ಹೇಳುವೆನು ಕೇಳು ಈ ಧರ್ಮವನ್ನು ಲೋಪವಿಲ್ಲದೆ ನಡೆಸುತ್ತಾ ಬಂದವರು ಪರಮಯೋಗಿಗಳು ಹೊಂದತಕ್ಕ ವಿಷ್ಣು ಲೋಕವನ್ನು ಶೀಘ್ರದಲ್ಲಿಯೇ ಪಡೆಯುವರು ಈ ವಾನಪ್ರಸ್ಥಾಶ್ರಮಿಗಳು ಕೃಷಿ ಮಾಡಿ ಬೆಳೆದ ಧಾನ್ಯಗಳನ್ನು ಭುಜಿಸಬಾರದು ಕೃಷಿ ಇಲ್ಲದೆ ಕಾಡಿನಲ್ಲಿ ಬೆಳೆದ ಗೆಡ್ಡೆ ಗೆಣಸು ಹಣ್ಣು ಹಂಪಲು ಮುಂತಾದವುಗಳನ್ನಾದರೂ ವಾಂಗುವುದಕ್ಕೆ ಮೊದಲೇ ತೆಗೆದು ತಿನ್ನಬಾರದು ಬೆಂಕಿಯಲ್ಲಿ ಪಕ್ವವಾದುದನ್ನು ತಿನ್ನಬಾರದು ಹಸಿಯ ಪದಾರ್ಥಗಳನ್ನು ಬೆಂಕಿಯಲ್ಲಿ ಸುಟ್ಟು ತಿನ್ನಬಾರದು ಕೇವಲ ಸೂರ್ಯ ಕಿರಣದಿಂದ ಪಕ್ವವಾಗಿ ಮರದಿಂದ ಉದುರಿದ ಹಣ್ಣುಗಳನ್ನು ಮಾತ್ರವೇ ಭಕ್ಷಿಸಬೇಕು ಕಾಡಿನಲ್ಲಿ ಉದುರಿದ ಧಾನ್ಯವನ್ನು ತಂದು ವಿಹಿತ ಕಾಲಗಳಲ್ಲಿ ಅದರಿಂದ ಚರು ಕುರುಣಾಶ ಮುಂತಾದವುಗಳನ್ನು ಸಿದ್ಧಪಡಿಸಿ ಹೋಮ ಕಾರ್ಯವನ್ನು ನಡೆಸಬೇಕು ಈ ಕಾಳುಗಳನ್ನು ಕಾಲಾಂತರಕ್ಕಾಗಿ ಸಂಗ್ರಹಿಸಿ ಇಡಬಾರದು ಹೊಸ ಕಾಳುಗಳು ಸಿಕ್ಕಿದಾಗ ಹಿಂದಿದ್ದುವನ್ನು ಉಪಯೋಗಿಸಬಾರದು ಕಾಡಿನಲ್ಲಿ ಪರ್ಣ ಪರ್ವತ ಗುಹೆಗಳನ್ನಾಗಲಿ ವಾಸಸ್ಥಾನವನ್ನಾಗಿ ಮಾಡಿಕೊಳ್ಳಬೇಕು ಈ ವಾಸಸ್ಥಳಗಳು ಹೋಮಾಗ್ನಿಯನ್ನು ರಕ್ಷಿಸುವುದಕ್ಕೆ ಹೊರತು ತನ್ನ ಸುಖಕ್ಕಲ್ಲವೆಂದು ತಿಳಿದು ನಾನು ಯಾವಾಗಲೂ ಚಳಿ ಗಾಳಿ ಗಾಳಿ ಮಳೆ ಹನಿ ಮುಂತಾದವುಗಳನ್ನು ಸಗಿಸಿಕೊಂಡು ಬಿಸಿಲಲ್ಲಿಯೇ ಇದ್ದು ದೇಹವನ್ನು ಶೋಷಿಸಬೇಕು ಮತ್ತು ಜಡೆಯನ್ನು ಬೆಳೆಸಿ ಮೈಕೂದಲನ್ನು ಉಗುರುಗಳನ್ನು ಮೀಸೆಗಳನ್ನು ದೇಹದ ಕೊಳೆಯನ್ನು ತೆಗೆಯದೆ ದಂಡ ಕಮಂಡಲುಗಳನ್ನು ಹಿಡಿದು ಜನವನ್ನು ವಲ್ಕಲ್ಗಳನ್ನು ಸೃಕ್ಕು ಮೊದಲಾದ ಇತರ ಪರಿಕರಗಳನ್ನು ಸ್ವೀಕರಿಸಬೇಕು ಹೀಗೆ ದೃಢ ಮನಸ್ಸಿನಿಂದ ಎಷ್ಟೇ ಕಷ್ಟಗಳನ್ನಾದರೂ ಸಹಿಸಿಕೊಂಡು ಶರೀರ ದಾರ್ಢ್ಯಕ್ಕೆ ತಕ್ಕಂತೆ ಹನ್ನೆರಡು ವರುಷಗಳಾಗಲಿ ಎಂಟು ವರುಷಗಳಾಗಲಿ ಎರಡು ವರುಷಗಳಾಗಲಿ ಕೊನೆಗೆ ಒಂದೇ ವರುಷವಾಗಲಿ ಶ್ರದ್ಧೆಯಿಂದ ಇದೇ ನಿಯಮಗಳನ್ನು ಅನುಸರಿಸುತ್ತಾ ಕಾಡಿನಲ್ಲಿರಬೇಕು ಹೀಗೆ ನಡೆಸುತ್ತಾ ಬರುವಾಗ ವ್ಯಾಧಿಯಿಂದಲೋ ಅಥವಾ ಮುಪ್ಪಿನಿಂದಲೋ ಮುಂದೆ ಅಧರ್ಮಗಳನ್ನು ನಡೆಸುವುದಕ್ಕಾಗಲಿ ಆ ಮುಂದೆ ಆ ಧರ್ಮಗಳನ್ನು ನಡೆಸುವುದಕ್ಕಾಗಲಿ ಜ್ಞಾನ ಸಂಪಾದನೆಗಾಗಲಿ ಸನ್ಯಾಸ ಪರಿಗ್ರಹಕ್ಕಾಗಲಿ ಶಕ್ತಿ ಇಲ್ಲದ ಪಕ್ಷದಲ್ಲಿ ಅಗ್ನಿಗಳನ್ನು ಆತ್ಮ ಸಮಾರೋಪಣೆ ಮಾಡಿಕೊಂಡು ಅಹಂಕಾರ ಮಮಕಾರಗಳನ್ನು ನಿಶೇಷವಾಗಿ ಬಿಟ್ಟು ತನ್ನ ಶರೀರದಲ್ಲಿರುವ ಪಂಚಭೂತಗಳನ್ನು ಇಂದ್ರಿಯಗಳನ್ನು ಅದಕ್ಕೆ ಅದಕ್ಕದಕ್ಕೆ ಕಾರಣಭೂತವಾದ ವಸ್ತುಗಳಲ್ಲಿ ಲಯ ಹೊಂದಿಸಿ ಎಂದರೆ ತನ್ನ ಶರೀರದಲ್ಲಿರುವ ನವರಂಧ್ರಗಳು ಆಕಾಶದಲ್ಲಿಯೂ ಪ್ರಾಣವಾಯುವು ವಾಯುವಿನಲ್ಲಿಯೂ ಉಷ್ಣಾಂಶವು ಅಗ್ನಿಯಲ್ಲಿಯೂ ರಕ್ತ ಶ್ಲೇಷ್ಮ ಮೊದಲಾದ ಜಲಾಂಶಗಳು ಜಲದಲ್ಲಿಯೂ ಮಾಂಸವೇ ಮೊದಲಾದ ಉಳಿದ ಘನ ಪದಾರ್ಥಗಳು ಭೂಮಿಯಲ್ಲಿಯೂ ಹೀಗೆ ಉತ್ಪತ್ತಿ ಕ್ರಮವನ್ನು ಅನುಸರಿಸಿ ಅದರದರ ಕಾರಣ ವಸ್ತುವಿನಲ್ಲಿ ಸೇರಿಹೋದಂತೆ ಅನುಸಂಧಾನ ಮಾಡಬೇಕು ಹಾಗೆಯೇ ವಾಗೇಂದ್ರಿಯವು ತನ್ನ ವ್ಯಾಪಾರದೊಡನೆ ತನಗೆ ಅಭಿಮಾನಿ ದೇವತೆಯಾದ ಅಗ್ನಿಯಲ್ಲಿಯೂ ಅಸ್ತ್ ಹಸ್ತೇಂದ್ರಿಯವೋ ಅದರ ವ್ಯಾಪಾರದೊಡನೆ ತದಭಿಮಾನಿ ದೇವತೆಯಾದ ಇಂದ್ರನಲ್ಲಿಯೂ ಪಾದೇಂದ್ರಿಯವೋ ಅದರ ವ್ಯಾಪಾರದೊಡನೆ ಕಾಲಸ್ವರೂಪಿಯಾದ ವಿಷ್ಣುವಿನಲ್ಲಿಯೂ ಉಪಸ್ಥೇಂದ್ರಿಯವೋ ತನ್ನ ಕಾರ್ಯವಾದ ಸಂಭೋಗದೊಡನೆ ಪ್ರಜಾಧಿಪತಿಯಲ್ಲಿಯೂ ವಾಯುವೆಂಬ ಇಂದ್ರಿಯವು ಮಲವಿಸರ್ಜನೆವೆಂಬ ತನ್ನ ಕಾರ್ಯದೊಡನೆ ಮೃತ್ಯು ದೇವನಲ್ಲಿಯೂ ಲಯ ಹೊಂದಿದಂತೆ ಭಾವಿಸಬೇಕು ಹಾಗೆಯೇ ಕಿವಿ ಕಣ್ಣು ನಾಲಗೆ ಮೂಗು ತ್ವಕ್ಕು ಎಂಬ ಈ ಐದು ಬಗೆಯ ಜ್ಞಾನೇಂದ್ರಿಯಗಳು ತಮ್ಮ ತಮಗೆ ಭೋಗ್ಯಗಳಾದ ಶಬ್ದ ರೂಪ ರಸ ಗಂಧ ಸ್ಪರ್ಶಗಳೊಡನೆ ಕ್ರಮವಾಗಿ ಅಭಿಮಾನಿಗಳಾದ ದಿಕ್ಕು ವಾಯು ಸೂರ್ಯ ವರುಣ ಅಶ್ವಿನಿ ದೇವತೆಗಳಲ್ಲಿ ಲಯ ಹೊಂದಿದಂತೆ ಭಾವಿಸಬೇಕು ಹಾಗೆಯೇ ಮನಸ್ಸೆಂಬುದು ಮನೋರಥದೊಡನೆ ಚಂದ್ರನಲ್ಲಿಯೂ ಬುದ್ಧಿಯು ಭಾವದೊಡನೆ ಭಾವನೆಯೊಡನೆ ಬ್ರಹ್ಮನಲ್ಲಿಯೂ ಅಹಂಕಾರವು ಅಭಿಮಾನದೊಡನೆ ರುದ್ರರಲ್ಲಿಯೂ ಚಿತ್ತವು ಸತ್ವವೆಂಬ ತನ್ನ ವ್ಯಾಪಾರದೊಡನೆ ಕ್ಷೇತ್ರಜ್ಞನಲ್ಲಿಯೂ ಸಾತ್ವಿಕ ಅಹಂಕಾರವು ತನ್ನ ಕಾರ್ಯವಾದ ಇಂದ್ರಿಯಗಳೊಡನೆ ತನಗೆ ಉತ್ಪತ್ತಿ ಸ್ಥಾನವಾದ ಮಹತ್ವತ್ವದಲ್ಲಿಯೂ ಲಯ ಹೊಂದಿದಂತೆ ಭಾವಿಸಬೇಕು ಮತ್ತು ಪಂಚಭೂತಗಳಲ್ಲಿ ಭೂಮಿಯು ಜಲದಲ್ಲಿಯೂ ಜಲವು ತೇಜಸ್ಸಿನಲ್ಲಿಯೂ ತೇಜಸ್ಸು ವಾಯುವಿನಲ್ಲಿಯೂ ವಾಯುವು ಆಕಾಶದಲ್ಲಿಯೂ ಆಕಾಶವು ತಾಮಸಾಹಂಕಾರದಲ್ಲಿಯೂ ಆ ತಾಮಸಾಹಂಕಾರವು ಮಹತ್ತತ್ವದಲ್ಲಿಯೂ ಆ ಮಹತ್ತತ್ವವು ಅವ್ಯಕ್ತವೆಂಬ ಪ್ರಧಾನದಲ್ಲಿಯೂ ಈ ಪ್ರಧಾನವು ಪರಮಾತ್ಮ ಸ್ವರೂಪವಾದ ಜೀವನಲ್ಲಿಯೂ ಸೇರಿ ಹೋದಂತೆ ಭಾವಿಸಬೇಕು ಹೀಗೆ ದೇಹೇಂದ್ರಿಯ ಪ್ರಾಣಗಳೆಲ್ಲವನ್ನೂ ಅದರದರ ಕಾರಣ ವಸ್ತುಗಳಲ್ಲಿ ಕ್ರಮವಾಗಿ ಲಯ ಹೊಂದಿಸುತ್ತಾ ಬಂದ ಮೇಲೆ ಉಳಿಯುವ ಜೀವನು ಕೇವಲ ಜ್ಞಾನ ಸ್ವರೂಪನೆಂದು ಪರಮಾತ್ಮನಿಗೆ ಶರೀರವಾಗಿ ಅವನ ನಿಯಮಕ್ಕೆ ಒಳಪಟ್ಟಿರುವುದರಿಂದ ಪರಮಾತ್ಮ ಸ್ವರೂಪನೆಂದು ಭಾವಿಸಬೇಕು ಈ ಸ್ಥಿತಿಯಲ್ಲಿ ಜೀವನು ತನಗೆ ಆಧಾರವಾದ ಕಟ್ಟಿಗೆಯು ಉರಿದು ಹೋದ ಮೇಲೆ ಬೆಂಕಿಯು ತಾನಾಗಿ ಶಾಂತವಾಗುವಂತೆ ತನ್ನಲ್ಲಿ ಜಾತಿ ಗುಣಾದಿ ಅಭಿಮಾನಗಳೆಲ್ಲವನ್ನೂ ತೊರೆದು ಶಾಂತನಾಗಿ ದೇಹತ್ಯಾಗವನ್ನು ಉದ್ದೇಶಿಸಿ ಪ್ರಾಯೋಪವೇಶವನ್ನು ಮಾಡಬೇಕು ಇಲ್ಲಿಗೆ ಹನ್ನೆರಡನೆಯ ಅಧ್ಯಾಯವು నమస్తే శారదే దేవి కాశ్మీర పురవాసిని మహం ప్రార్థయే నిత్యం విద్యాదానంచేహి మే నమస్కారం